ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಇನ್ಫೋ ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇಂಟರ್ನೆಟ್ ಬಳಸುತ್ತಿರುವಾಗ ಹಿನ್ನೆಲೆಯಲ್ಲಿ ಅನೇಕ ಪ್ರಕ್ರಿಯೆಗಳು ನಮಗೆ ಅರಿವಿಲ್ಲದಂತೆ ನಡೆಯುತ್ತಿರುತ್ತವೆ. ಉದಾಹರಣೆಗೆ, ನಾವು ಒಮ್ಮೆ ತೆರೆದ ವೆಬ್ ಪುಟಗಳು ಮತ್ತೊಮ್ಮೆ ತೆರೆದಾಗ ಮೊದಲಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಲೋಡ್ ಆಗುತ್ತವೆ. ಹಾಗೆಯೇ ನಾವು ಆನ್ಲೈನ್ನಲ್ಲಿ ಸರ್ಚ್ ಮಾಡಿದಂತಹ ಯಾವುದಾದರೂ ವಸ್ತುಗಳು ಅಥವಾ ಇನ್ಯಾವುದೇ ಉತ್ಪನ್ನಗಳು ಮತ್ತಾವುದೋ ವೆಬ್ಸೈಟ್ನಲ್ಲಿ ಜಾಹೀರಾತಿನಂತೆ ಪ್ರತ್ಯಕ್ಷವಾಗುತ್ತವೆ. ಹೀಗೆ ಅನೇಕ ರೀತಿಯ ಪ್ರಕ್ರಿಯೆಗಳು ನಮಗರಿವಿಲ್ಲದಂತೆಯೇ ನಡೆಯುತ್ತಿರುತ್ತವೆ. ಹಾಗಾದರೆ ಈ ಎಲ್ಲ ಪ್ರಕ್ರಿಯೆಗಳನ್ನು, ಈ ಎಲ್ಲ ಕೆಲಸಗಳನ್ನು ಮಾಡೋದಾದರೂ ಯಾರು, ಅಥವಾ ಯಾರಾದರೂ ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರಾ? ಈ ಎಲ್ಲ ಪ್ರಶ್ನೆಗಳು ನಿಮಗೂ ಬಂದಿರಬಹುದು. ಹಾಗಾದರೆ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ರೀತಿಯ ಪ್ರಕ್ರಿಯೆಗಳು ನಡೆಯೋದು ಕುಕ್ಕೀಸ್ ಹಾಗೂ ಕ್ಯಾಶೆ ಎಂಬ ಎರಡು ರೀತಿಯ ಕಂಪ್ಯೂಟರ್ ಮೆಮೊರಿ ಫೈಲ್ಗಳ ಸಹಾಯದಿಂದ. ಹೌದು, ಇವುಗಳನ್ನು ಸಾಮಾನ್ಯವಾಗಿ ಬಳಕೆದಾರರ ಇಂಟರ್ನೆಟ್ ಅನುಭವವನ್ನು ಸುಧಾರಿಸಲು ಹಾಗೂ ವೆಬ್ಸೈಟ್ಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಬಳಸಲಾಗುತ್ತೆ. ಹಾಗಾದರೆ ಮೊದಲಿಗೆ ಕ್ಯಾಶೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾಶೆ, ಇದನ್ನು ಸಾಮಾನ್ಯವಾಗಿ ಕ್ಯಾಶೆ ಅಥವಾ ಕ್ಯಾಚೆ ಅಂತಲೂ ಕೂಡ ಉಚ್ಚರಿಸಲಾಗುತ್ತೆ. ಆದರೆ ಸರಿಯಾದ ಉಚ್ಚಾರಣೆ ಅಂದರೆ ಕ್ಯಾಶ್ ಅಥವಾ ಕ್ಯಾಶೆ. ಇವುಗಳು ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವೆಬ್ಸೈಟನ್ನು ತೆರೆದಾಗ ಅದರಲ್ಲಿರುವ ಅಂಶಗಳು ಚಿಕ್ಕ ಚಿಕ್ಕ ಫೈಲ್ಗಳ ರೂಪದಲ್ಲಿ ಸಂಗ್ರಹಗೊಂಡಿರುತ್ತವೆ. ಇವುಗಳನ್ನೇ ನಾವು ಕ್ಯಾಶೆ ಅಂತ ಕರೆಯೋದು. ಸಾಮಾನ್ಯವಾಗಿ ಹೀಗೆ ಸಂಗ್ರಹಗೊಂಡಂಥ ಮಾಹಿತಿಗಳು ನಾವು ಬಳಸುತ್ತಿರುವ ಬ್ರೌಸರ್ಗಳಲ್ಲಿ ಮಾತ್ರ ಶೇಖರಣೆಯಾಗಿರುತ್ತವೆ. ಇವುಗಳು KB ಹಿಡಿದು ಕೆಲವು MB ಗಾತ್ರವನ್ನು ಹೊಂದಿರುತ್ತವೆ. ಉದಾಹರಣೆಗೆ, ನಾವು ಯಾವುದೇ ಒಂದು ವೆಬ್ ಪುಟವನ್ನು ಮೊದಲ ಬಾರಿಗೆ ತೆರೆದಾಗ ಅದರಲ್ಲಿರುವ ಚಿತ್ರಗಳು, ವಿಡಿಯೋಗಳು, ಆಡಿಯೋಗಳು ಅಥವಾ ಇತರೆ ಡಾಕ್ಯುಮೆಂಟ್ಗಳು ಲೋಡ್ ಆಗುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಏಕೆಂದರೆ ಅವುಗಳನ್ನು ಸರ್ವರ್ನಿಂದ ಮೊದಲು ಡೌನ್ಲೋಡ್ ಮಾಡಿಕೊಂಡು ನಂತರ ನಮ್ಮ ಕಂಪ್ಯೂಟರ್ ಪರದೆಯ ಮೇಲೆ ತೋರಿಸಬೇಕಾಗಿರುತ್ತದೆ. ಇದರಿಂದ ಅವುಗಳ ಲೋಡ್ ಆಗುವ ವೇಗ ಸ್ವಲ್ಪ ಕಡಿಮೆಯಾಗಿರುತ್ತದೆ. ಹೀಗೆ ತೆರೆದಂತಹ ಪುಟಗಳಿಂದ ಸ್ವಲ್ಪ ಪ್ರಮಾಣದ ಡಾಟಾವನ್ನು ನಮ್ಮ ಕಂಪ್ಯೂಟರ್ ಬ್ರೌಸರ್ಗಳಲ್ಲಿ ಈ ಕ್ಯಾಶೆ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಭವಿಷ್ಯದಲ್ಲಿ ಮತ್ತೊಮ್ಮೆ ಅದೇ ವೆಬ್ ಪುಟವನ್ನು ತೆರೆದಾಗ ಅದರಲ್ಲಿರುವ ಅಂಶಗಳು ಮೊದಲೇ ನಮ್ಮ ಬ್ರೌಸರ್ನಲ್ಲಿ ಸಂಗ್ರಹವಾಗಿರುವುದರಿಂದ ಆ ವೆಬ್ ಪೇಜಿನ ಡಾಟಾಗಳು ಮೊದಲಿಗಿಂತ ವೇಗವಾಗಿ ತೆರೆದುಕೊಳ್ಳುತ್ತವೆ. ಅಂದರೆ ಬ್ರೌಸರ್ಗೆ ಅದರಲ್ಲಿನ ಕೆಲವು ಮಾಹಿತಿಗಳನ್ನು ಮತ್ತೆ ಆಯಾ ಸರ್ವರ್ನಿಂದ ಡೌನ್ಲೋಡ್ ಮಾಡುವುದು ತಪ್ಪುತ್ತದೆ. ಇದರಿಂದ ಆ ವೆಬ್ ಪುಟಗಳು ಲೋಡ್ ಆಗಲು ತೆಗೆದುಕೊಳ್ಳುವ ಸಮಯವನ್ನು ಕಡಿಮೆ ಮಾಡಬಹುದು. ಹೀಗೆ ಸಂಗ್ರಹವಾದಂಥ ಮಾಹಿತಿಗಳು ನಮ್ಮ ಕಂಪ್ಯೂಟರ್ ಬ್ರೌಸರ್ಗಳಲ್ಲಿ ಬಹಳ ದಿನಗಳವರೆಗೆ ಉಳಿದಿರುತ್ತವೆ. ಕೆಲವೊಮ್ಮೆ ಈ ಹೆಚ್ಚಿನ ಕ್ಯಾಶೆ ಸಂಗ್ರಹವಾಗುವುದರಿಂದ ನಮ್ಮ ಬ್ರೌಸರ್ಗಳು ನಿಧಾನವೂ ಆಗಬಹುದು. ಆಗ ನಾವು ಈ ಕ್ಯಾಶೆಗಳನ್ನು ಕ್ಲಿಯರ್ ಮಾಡುವ ಮೂಲಕ ನಮ್ಮ ಬ್ರೌಸರ್ಗಳ ವೇಗವನ್ನು ಹೆಚ್ಚಿಸಿಕೊಳ್ಳಬಹುದು. ಅಂದರೆ ಈ ಕ್ಯಾಶೆಗಳು ಸಾಮಾನ್ಯವಾಗಿ ವೆಬ್ ಪುಟಗಳ ಲೋಡ್ ಆಗುವ ಸಮಯವನ್ನು ಕಡಿಮೆ ಮಾಡುತ್ತವೆ. ಕುಕ್ಕೀಸ್, ಇವುಗಳು ಕೂಡ ಒಂದು ರೀತಿಯ ಮೆಮೊರಿ ಫೈಲ್ಗಳು. ನಾವು ಯಾವುದೇ ಒಂದು ವೆಬ್ಸೈಟನ್ನು ತೆಗೆದಾಗ ಚಿಕ್ಕ ಚಿಕ್ಕ ಫೈಲ್ಗಳ ರೂಪದಲ್ಲಿ ಆ ವೆಬ್ಸೈಟ್ನ ಕೆಲವು ಮಾಹಿತಿಗಳು ಬಳಕೆದಾರರ ಕಂಪ್ಯೂಟರ್ನಲ್ಲಿ ಸಂಗ್ರಹವಾಗುತ್ತವೆ. ಇವುಗಳು ಸಾಮಾನ್ಯವಾಗಿ ಪಾಸ್ವರ್ಡ್, ಬಳಕೆದಾರರ ಆಯ್ಕೆಗಳು, IP address ಮತ್ತು ಆ ಪುಟಕ್ಕೆ ಭೇಟಿ ನೀಡಿದ ಸಮಯ ಹಾಗೂ ದಿನಾಂಕ, ಹೀಗೆ ಇನ್ನಿತರ ವಿವರಗಳನ್ನು ಒಳಗೊಂಡಿರುತ್ತವೆ. ಇವುಗಳು ಕ್ಯಾಶೆಗಳಂತೆ ಕಂಡರೂ ಕೂಡ ಇವುಗಳ ಕಾರ್ಯವೈಖರಿ ಬೇರೆಯೇ ಆಗಿರುತ್ತದೆ. ಅಂದರೆ ಸಾಮಾನ್ಯವಾಗಿ ಕ್ಯಾಶೆಗಳಲ್ಲಿ ಸಂಗ್ರಹವಾದ ಮಾಹಿತಿ ಕೇವಲ ನಾವು ಬಳಸುವ ಬ್ರೌಸರ್ಗಳಲ್ಲಿ ಮಾತ್ರ ಇರುತ್ತವೆ ಮತ್ತು ಅವುಗಳು ಯಾವುದೇ ರೀತಿಯ ಸರ್ವರ್ಗಳೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಕೇವಲ ಆ ಪುಟಗಳು ವೇಗವಾಗಿ ತೆರೆಯುವುದಕ್ಕೆ ಈ ಕ್ಯಾಶೆಗಳು ಸಹಕಾರಿಯಾಗಿರುತ್ತವೆ. ಆದರೆ ಈ ಕುಕ್ಕೀಸ್ಗಳ ಕಾರ್ಯವಿಧಾನವೇ ಬೇರೆ. ಉದಾಹರಣೆಗೆ, ನಾವು ಯಾವುದಾದರೂ ಪ್ರವಾಸಿ ತಾಣಗಳಿಗೆ ಅಥವಾ ಅಂಗಡಿಗಳಿಗೆ, ಮಾಲ್ಗಳಿಗೆ ಭೇಟಿ ನೀಡಿದಾಗ ಕೆಲವೊಮ್ಮೆ ನಮ್ಮ ವಸ್ತುಗಳನ್ನು, ಲಗೇಜ್ಗಳನ್ನು ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಬದಲಾಗಿ ಅವುಗಳನ್ನು ಒಂದು ಕೋಣೆಯಲ್ಲಿ ಇರಿಸಿ ಅವಕ್ಕೆ ಒಂದು ಟ್ಯಾಗ್ ಹಾಕಿ ಅದರ ನಕಲಿ ಟ್ಯಾಗನ್ನು ನಮಗೆ ಕೊಟ್ಟಿರುತ್ತಾರೆ. ನಾವು ವಾಪಸ್ಸಾಗುವಾಗ ಆ ಟ್ಯಾಗನ್ನು ನೀಡುವುದರ ಮೂಲಕ ನಮ್ಮ ವಸ್ತುಗಳನ್ನು ಪಡೆದುಕೊಳ್ಳಬಹುದು. ಇದೇ ರೀತಿ ಈ ಕುಕ್ಕೀಸ್ಗಳು ಕೂಡ ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ಈ ಕುಕ್ಕೀಸ್ಗಳು ಆ ಟ್ಯಾಗ್ಗಳ ರೂಪದಲ್ಲಿ ಕೆಲಸ ನಿರ್ವಹಿಸುತ್ತವೆ. ಅಂದರೆ ನಾವು ಯಾವುದಾದರೊಂದು ವೆಬ್ಸೈಟ್ಗೆ ಮೊದಲ ಬಾರಿ ಭೇಟಿ ನೀಡಿದಾಗ ಅದರಲ್ಲಿನ ನಮ್ಮ ಚಟುವಟಿಕೆಗಳು ಹಾಗೂ ನಾವು ಆಯ್ದುಕೊಂಡ ಆಯ್ಕೆಗಳು, ಹೀಗೆ ಇನ್ನಿತರ ಮಾಹಿತಿಗಳು ಈ ಕುಕ್ಕೀಸ್ಗಳ ರೂಪದಲ್ಲಿ ಚಿಕ್ಕ ಚಿಕ್ಕ ಫೈಲ್ಗಳಾಗಿ ನಮ್ಮ ಬ್ರೌಸರ್ನಲ್ಲಿ ಸಂಗ್ರಹವಾಗಿರುತ್ತವೆ. ಭವಿಷ್ಯದಲ್ಲಿ ಮತ್ತೆ ನಾವು ಅದೇ ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಈ ಸಂಗ್ರಹವಾದಂಥ ಮಾಹಿತಿಯು ಸರ್ವರ್ಗೆ ರವಾನೆಯಾಗುತ್ತದೆ. ಇದರಿಂದ ಆ ವೆಬ್ಸೈಟ್ಗೆ ನಾವು ಈಗಾಗಲೇ ಮುಂಚೆ ಒಮ್ಮೆ ಭೇಟಿ ನೀಡಿದ್ದೆವು ಎಂಬುದು ತಿಳಿಯುತ್ತದೆ. ಹಾಗೆ ನಾವು ಮುಂಚೆ ಮಾಡಿದ್ದಂತಹ ಆಯ್ಕೆಗಳನ್ನು ಕೂಡ ಯಥಾವತ್ತಾಗಿ ತೋರಿಸುತ್ತದೆ.
ಇರುತ್ತವೆ. ಇದರಿಂದ ನಮಗೆ ಬೇಕಾದಂತಹ ಫಿಲ್ಟರ್ಗಳನ್ನು ಹಾಗೆ ಇನ್ನಿತರ ಮಾಹಿತಿಗಳನ್ನು ಮತ್ತು ನಮ್ಮ ಆಯ್ಕೆಗಳನ್ನು ಮತ್ತೊಮ್ಮೆ ತುಂಬುವುದು ತಪ್ಪುತ್ತದೆ. ಇದರಿಂದ ಸಮಯವೂ ಉಳಿಸಿದಂತಾಗುತ್ತದೆ ಹಾಗೂ ನಮಗೆ ಬೇಕಾದಂತಹ ವಿಷಯಗಳು ತಕ್ಷಣವೇ ಸಿಗುತ್ತವೆ. ಉದಾಹರಣೆಗೆ, ನಾವು ಆನ್ಲೈನ್ ಶಾಪಿಂಗ್ ಮಾಡುವಾಗ ಕೆಲವಾರು ವಸ್ತುಗಳನ್ನು ಕಾರ್ಟ್ನಲ್ಲಿ ಹಾಕಿರ್ತೀವಿ. ಮತ್ತೊಮ್ಮೆ ನಾವು ಆ ವೆಬ್ಸೈಟನ್ನು ತೆರೆದಾಗ ನಾವು ಹಾಕಿದಂಥ ವಸ್ತುಗಳು ಆ ಕಾರ್ಟ್ನಲ್ಲಿ ಹಾಗೇ ಇರುತ್ತವೆ. ಅಥವಾ ಯಾವುದಾದರೂ ನ್ಯೂಸ್ ವೆಬ್ಸೈಟ್ಗಳಿಗೆ ಅಥವಾ ಇನ್ನಿತರ ವೆಬ್ಸೈಟ್ಗಳಿಗೆ ಭೇಟಿ ನೀಡಿದಾಗ ನಮ್ಮ ಆಯ್ಕೆಗಳನ್ನು ನಾವು ಒಮ್ಮೆ ಅದರಲ್ಲಿ ಹಾಕಿರ್ತೀವಿ. ಅಂದರೆ ನಮಗೆ ಬೇಕಾದಂತಹ ವಿಷಯಗಳು ಬೇಗ ಸಿಗಲಿ ಎಂಬ ಕಾರಣದಿಂದ ಹೀಗೆ ಮಾಡಿರ್ತೀವಿ. ಮತ್ತೆ ಇದೇ ವೆಬ್ಸೈಟ್ಗಳಿಗೆ ಭೇಟಿ ನೀಡಿದಾಗ ನಮ್ಮ ಆಯ್ಕೆಗಳು ಹಾಗೇ ಇರುತ್ತವೆ. ಮತ್ತೊಮ್ಮೆ ಇಂತಹ ಆಯ್ಕೆಗಳನ್ನು ಮಾಡುವುದು ತಪ್ಪುತ್ತದೆ. ಹೀಗೆ ಈ ಕುಕ್ಕೀಸ್ಗಳು ನಮ್ಮ ಇಂಟರ್ನೆಟ್ ಬಳಕೆಯಲ್ಲಿ ಕೆಲಸ ನಿರ್ವಹಿಸುತ್ತವೆ. ಇವಿಷ್ಟು ಒಂದು ರೀತಿಯ ಕುಕ್ಕೀಸ್ಗಳಾದರೆ ಇನ್ನೊಂದು ವಿಧದ ಕುಕ್ಕೀಸ್ಗಳು ಕೂಡ ಇವೆ. ಅವುಗಳೇ ಥರ್ಡ್ ಪಾರ್ಟಿ ಕುಕ್ಕೀಸ್. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವಸ್ತುಗಳ ಬಗ್ಗೆ ಅಥವಾ ಯಾವುದಾದರೂ ವಿಷಯದ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಿದಾಗ ಆ ವಿಷಯದ ಜೊತೆಗೆ ಆ ವಸ್ತುಗಳಿಗೆ ಸಂಬಂಧಿಸಿದಂತಹ ಜಾಹೀರಾತುಗಳನ್ನು ಕೂಡ ನಾವು ಕಾಣಬಹುದು. ಅಂದರೆ ನಾವು ಯಾವುದಾದರೊಂದು ಕಾರ್ ಬಗ್ಗೆ ಅಥವಾ ಬೈಕ್ ಬಗ್ಗೆ ನೋಡಿದಾಗ ಅದೇ ಕಾರ್ ಹಾಗೂ ಬೈಕ್ಗಳಿಗೆ ಸಂಬಂಧಿಸಿದಂಥ ಜಾಹೀರಾತುಗಳು ಕೂಡ ನಮ್ಮ ಕಂಪ್ಯೂಟರ್ ಪರದೆಯಲ್ಲಿ ಡಿಸ್ಪ್ಲೇ ಆಗ್ತಿರುತ್ತವೆ. ಹಾಗೆಯೇ ನಾವು ಆನ್ಲೈನ್ ಶಾಪಿಂಗ್ ಮಾಡುವಾಗ ಯಾವುದಾದರೂ ವಸ್ತುಗಳನ್ನು ಹುಡುಕಿದಾಗ ನಂತರ ಇನ್ಯಾವುದೋ ವೆಬ್ಸೈಟ್ನಲ್ಲಿ ಅದೇ ವಸ್ತುಗಳು ಜಾಹೀರಾತುಗಳಾಗಿ ಕಾಣಿಸಿಕೊಳ್ಳುತ್ತಿರುತ್ತವೆ. ಇವುಗಳನ್ನೇ ಥರ್ಡ್ ಪಾರ್ಟಿ ಕುಕ್ಕೀಸ್ ಅಂತ ಕರೆಯೋದು. ಅಂದರೆ ಸಾಮಾನ್ಯವಾಗಿ ನಾವು ಭೇಟಿ ನೀಡಿದ ವೆಬ್ಸೈಟ್ಗಳ ವಿವರ, ನಮ್ಮ ಆಯ್ಕೆಗಳು ಹಾಗೂ ಇನ್ನಿತರ ಮಾಹಿತಿಗಳು ನಮ್ಮ ಬ್ರೌಸರ್ನಿಂದ ನೇರವಾಗಿ ಜಾಹೀರಾತು ಕಂಪನಿಗಳೊಂದಿಗೆ ಹಂಚಿಕೆಯಾಗುತ್ತವೆ. ಇದರಿಂದ ಆ ಜಾಹೀರಾತು ಕಂಪನಿಗಳಿಗೆ ಬಳಕೆದಾರರಿಗೆ ತಕ್ಕಂತೆ ಅನುಗುಣವಾಗಿ ಜಾಹೀರಾತುಗಳನ್ನು ಡಿಸೈನ್ ಮಾಡುವುದಕ್ಕೆ ಹಾಗೂ ಡಿಸ್ಪ್ಲೇ ಮಾಡುವುದಕ್ಕೆ ಅನುಕೂಲವಾಗುತ್ತವೆ. ಸಾಮಾನ್ಯವಾಗಿ ಈ ಕುಕ್ಕೀಸ್ಗಳು ಕ್ಯಾಶೆಗಳಿಗಿಂತ ಕಡಿಮೆ ಜಾಗವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಹಾಗೆ ಎಲ್ಲಾ ಸರ್ಚ್ ಇಂಜಿನ್ಗಳು ಹಾಗೂ ಅನೇಕ ವೆಬ್ಸೈಟ್ಗಳು ಕೂಡ ಈ ಕುಕ್ಕೀಸ್ಗಳನ್ನು ಬಳಸುತ್ತಿರುತ್ತವೆ. ಈ ಕುಕ್ಕೀಸ್ಗಳು ಸ್ವಲ್ಪ ಸಮಯದ ನಂತರ ತಾವಾಗಿ ನಮ್ಮ ಬ್ರೌಸರ್ನಿಂದ ಹಾಗೂ ವೆಬ್ಸೈಟ್ ಸರ್ವರ್ಗಳಿಂದ ಡಿಲೀಟ್ ಆಗುತ್ತಿರುತ್ತವೆ. ಹೀಗೆ ಡಿಲೀಟ್ ಆಗುವ ಕಾಲಾವಧಿಯನ್ನ ಆಯಾ ವೆಬ್ಸೈಟ್ಗಳು ನಿರ್ಧರಿಸುತ್ತವೆ. ಒಂದೊಮ್ಮೆ ನಿಮ್ಮ ಆಯ್ಕೆಗಳನ್ನ, ನಿಮ್ಮ ಸರ್ಚ್ ಹಿಸ್ಟರಿಗಳನ್ನ ಹಾಗೂ ಇನ್ನಿತರ ಮಾಹಿತಿಗಳನ್ನ ಯಾರೊಂದಿಗೂ ಹಂಚಿಕೊಳ್ಳಲು ನಿಮಗೆ ಇಷ್ಟವಿಲ್ಲದಿದ್ದರೆ ನಾವು ಈ ರೀತಿಯ ಕುಕ್ಕೀಸ್ಗಳನ್ನ ಡಿಸೇಬಲ್ ಕೂಡ ಮಾಡಿಕೊಳ್ಳಬಹುದು. ಇದಕ್ಕೆಂದೇ ಎಲ್ಲಾ ಬ್ರೌಸರ್ಗಳ ಸೆಟ್ಟಿಂಗ್ಸ್ ನಲ್ಲಿ ಇವುಗಳನ್ನ ಆಯ್ದುಕೊಳ್ಳುವಂತಹ ಆಪ್ಷನ್ಸ್ ಅನ್ನು ಕೂಡ ಕೊಟ್ಟಿರಲಾಗುತ್ತದೆ. ಬಳಕೆದಾರರು ಅವರಿಷ್ಟಕ್ಕೆ ತಕ್ಕಂತೆ ಈ ಆಯ್ಕೆಗಳನ್ನು ಬಳಸಿಕೊಳ್ಳಬಹುದು. ಈ ಕ್ಯಾಶೆಗಳನ್ನಾಗಲಿ ಅಥವಾ ಕುಕ್ಕೀಸ್ಗಳನ್ನಾಗಲಿ ಕೇವಲ ಬಳಕೆದಾರರ ಇಂಟರ್ನೆಟ್ ಅನುಭವವನ್ನು ಉತ್ತಮಗೊಳಿಸುವುದಕ್ಕಾಗಿ ಮಾತ್ರ ಬಳಸಿಕೊಳ್ಳಬೇಕು ಎಂಬ ನಿಯಮಗಳಿವೆ. ಇದಕ್ಕೆಂದೇ ಹಲವಾರು ಪ್ರೈವಸಿ ಪಾಲಿಸಿಗಳು ಕೂಡ ಇವೆ. ಸಾಮಾನ್ಯವಾಗಿ ಈ ಕ್ಯಾಶೆಗಳು ಬಳಕೆದಾರರ ಕಂಪ್ಯೂಟರ್ಗಳಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ. ಏಕೆಂದರೆ ಇವು ಕೇವಲ ಕಂಪ್ಯೂಟರ್ ಬ್ರೌಸರ್ಗಳಲ್ಲಿ, ಅಂದರೆ ಬಳಕೆದಾರರ ಕಂಪ್ಯೂಟರ್ ಬ್ರೌಸರ್ಗಳಲ್ಲಿ ಮಾತ್ರ ಸಂಗ್ರಹವಾಗಿರುತ್ತವೆ ಮತ್ತು ಇತರ ವೆಬ್ಸೈಟ್ಗಳೊಂದಿಗೆ ಹಂಚಿಕೆಯಾಗುವುದಿಲ್ಲ. ಆದರೆ ಈ ಕುಕ್ಕೀಸ್ಗಳು ಬಳಕೆದಾರರ ವೆಬ್ ಹಿಸ್ಟರಿ, ಅವರ ಆಯ್ಕೆಗಳು, ಹೀಗೆ ಇನ್ನಿತರ ಮಾಹಿತಿಗಳನ್ನು ಇತರ ಸರ್ವರ್ಗಳೊಂದಿಗೆ, ವೆಬ್ಸೈಟ್ಗಳೊಂದಿಗೆ ಹಂಚಿಕೆ ಮಾಡಿಕೊಳ್ಳುತ್ತವೆ. ಇದರಿಂದ ಎಲ್ಲೋ ಒಂದು ಕಡೆ ಬಳಕೆದಾರರ ಖಾಸಗಿತನಕ್ಕೆ ಧಕ್ಕೆ ಉಂಟು ಆಗಬಹುದು ಎಂಬ ಅನುಮಾನವು ಮೂಡುತ್ತದೆ. ಇತ್ತೀಚಿನ ಆಧುನಿಕ ತಂತ್ರಜ್ಞಾನದಲ್ಲಿ ಅನೇಕ ಹ್ಯಾಕರ್ಸ್ಗಳು ಹಾಗೂ ಸೈಬರ್ ಕಳ್ಳರು ಈ ರೀತಿಯ ಕುಕ್ಕೀಸ್ಗಳನ್ನು ಬಳಸಿಕೊಂಡು ನಮ್ಮ ಖಾಸಗಿ ಮಾಹಿತಿಗಳನ್ನು ಕದಿಯುವಂತಹ ಪ್ರಯತ್ನಗಳು ಕೂಡ ನಡೆದಿವೆ. ಆದ್ದರಿಂದ ಬಳಕೆದಾರರಾದ ನಾವೇ ಈ ರೀತಿಯ ವಿಚಾರಗಳಲ್ಲಿ ನಿಗಾ ವಹಿಸುವುದು ಸೂಕ್ತ. ಅದಕ್ಕೆ ನಾವು ಆಗಾಗ್ಗೆ ನಮ್ಮ ಬ್ರೌಸರ್ನಲ್ಲಿನ ವೆಬ್ ಹಿಸ್ಟರಿಗಳನ್ನ, ಕ್ಯಾಶೆಗಳನ್ನ, ಕುಕ್ಕೀಸ್ಗಳನ್ನ ಹಾಗೂ ಇನ್ನ ಮುಂತಾದ ಮಾಹಿತಿಗಳನ್ನ ಡಿಲೀಟ್ ಮಾಡಿಕೊಳ್ಳುತ್ತಾ ಇರಬೇಕಾಗುತ್ತದೆ. ಇದಿಷ್ಟು ಈ ಕುಕ್ಕೀಸ್ಗಳು ಹಾಗೂ ಕ್ಯಾಶೆಗಳಿಗೆ ಸಂಬಂಧಿಸಿದಂತಹ ಒಂದು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಇತರರೊಂದಿಗೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿಕೊಳ್ಳಿ. ಹಾಗೆ ಇದೇ ರೀತಿಯ ಕುತೂಹಲಕಾರಿ ಸಂಗತಿಗಳನ್ನು ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.